ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ರಾತ್ರಿ ಲಕ್ಷ ಹಣತೆಯೊಂದಿಗೆ ಲಕ್ಷ ದೀಪೋತ್ಸವ ನಡೆಯಿತು. ಕ್ಷೇತ್ರದಾದ್ಯಂತ ಅಯೋಧ್ಯೆ ರಾಮಮಂದಿರ, ಗದೆ, ಶಂಖ, ಶಿವಲಿಂಗ, ಸ್ವಸ್ತಿಕ್ ಹೀಗೆ ವಿವಿಧ ವಿನ್ಯಾಸದಲ್ಲಿ ಕ್ಷೇತ್ರದಾದ್ಯಂತ ಹಣತೆಯಲ್ಲಿ ಶೃಂಗರಿಸಲಾಯಿತು. ಸಂಜೆ ಈಶ್ವರನ ಸನ್ನಿಧಿಯಲ್ಲಿ ತುಲಾಭಾರ ಸೇವೆ, ರಂಗಪೂಜೆ ನಡೆಯಿತು. ರಾತ್ರಿ ಬಲ್ಲೋಡಿಗುತ್ತು ಮಾಗಣಿಗುತ್ತಿನಿಂದ ಸನ್ನಿಧಿಗೆ ಕೊಡಮಣಿತಾಯ ದೈವದ ಭಂಡಾರ ಆಗಮನ, ಲಕ್ಷ ದೀಪೋತ್ಸವದ ನಿಮಿತ್ತ ಕಾರಿಂಜೇಶ್ವರ ದೇವರು ಪಾರ್ವತಿ ಸನ್ನಿಧಿಗೆ ಆಗಮನ, ಕೊಡಮಣಿತಾಯ ದೈವದ ನೇಮ, ಪಾರ್ವತಿ ಪರಮೇಶ್ವರ ದೇವರ ಉತ್ಸವ ವಿಜೃಂಭಣೆಯಿಂದ ನಡೆಯಿತು.